ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ನಿಮ್ಮೆಲ್ಲರನ್ನು ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸ್ತೇನೆ. ನಾನು ನಿಮ್ಮ ಸಹೋದರನಾದ ಪಾಸ್ಟರ್ ಜಾನ್ ಶಮೈ. ಪ್ರಿಯ ದೇವರ ಮಕ್ಕಳೇ, ಕರ್ತನಾದ ಯೇಸು ಕ್ರಿಸ್ತನಿಂದಲೂ, ತಂದೆಯಾದ ದೇವರಿಂದಲೂ, ಪರಿಶುದ್ಧಾತ್ಮನಿಂದಲೂ ನಿಮ್ಮೊಬ್ಬೊಬ್ಬರಿಗೂ ಸಮಾಧಾನವು, ಸಂತೋಷವು, ಕೃಪೆಯು ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಾನು ಈ ಲೈವ್ಗೆ ಬಂದು ದೇವ ಸಂದೇಶವನ್ನು ನೀಡಲಿಕ್ಕೆ ಆತನು ಕೊಟ್ಟ ಕೃಪೆಗಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರಿಯ ದೇವ ಜನವೇ, ನಮ್ಮ ಭಾರತ ದೇಶ ಇವತ್ತಿನ ದಿನ ಲಾಕ್ಡೌನ್ ಆಗಿದೆ. ಆದರೆ ನನ್ನ ಆತಂಕ, ನನ್ನ ಒಂದು ವೇದನೆ ನಿಮ್ಮತ್ತು ನಿಮ್ಮ ಮುಂದೆ ದೇವರ ವಾಕ್ಯದ ಮೂಲಕ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನನ್ನಲ್ಲಿರುವಂಥ ಒಂದು ವೇದನೆ ಎರಡು ಕೊರಿಂಥ 11:1 ನಾವು ನೋಡ್ಕೊಂಡು ಬರೋಣ. 2 ಬರೆದಿದೆ, ಯಾಕೆಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೀನಲ್ಲ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯ ಉಂಟು. ಯಾಕೆಂದರೆ ನಾವು ಪ್ರಸಿದ್ಧಪಡಿಸಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ, ನೀ ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ, ಅವಲಂಬಿಸದೇ ಇದ್ದ ಬೇರೆ ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ಪ್ರಿಯ ದೇವರ ಮಕ್ಕಳೇ, ನಾನು ಹೇಳಿದ ಹಾಗೆ ಈ 2 ಕೊರಿಂಥ 11 ಪೌಲನು ತನ್ನ ಜನರಿಗೆ, ದೇವರನ್ನು ಅಂಗೀಕರಿಸಿಕೊಂಡಂಥ ದೇವ ಮಕ್ಕಳಿಗೆ ಒಂದು ವಾರ್ತೆಯನ್ನು ಸಾರ್ತಾ ಇದ್ದಾನೆ. ಏನಂತಂದರೆ ಒಂದು ವಿಷಯವನ್ನು ಸ್ತಾ ಇದ್ದೇನೆ. ಏನು ಗೊತ್ತಾ, ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನವೇ, ಪ್ರಿಯ ಕ್ರಿಸ್ತನಲ್ಲಿ ವಾಸಿಸ್ತಾ ಇರುವಂಥ ಪ್ರಿಯ ದೇವರ ಮಕ್ಕಳೇ, ಈ ದಿನಗಳಲ್ಲಿ ನಮ್ಮ ದೇಶ ಲಾಕ್ಡೌನ್ ಆಗಿದೆ. ಈ ಲಾಕ್ಡೌನ್ ಆಗಿರುವಂಥ ಸಂದರ್ಭದಲ್ಲಿ ಎಷ್ಟೋ ದೇವರ ಮಕ್ಕಳು ಸೈತಾನನ ಕುಯುಕ್ತಿಗೆ ಒಳಗಾಗಿ ದೇವರನ್ನು ಬಿಟ್ಟು ಹೋಗುವರೆಂಬಂಥ ಒಂದು ಆತಂಕ ನನ್ನಲ್ಲಿ ಉಂಟಾಗ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ನಾನು ಕೇಳಿಕೊಳ್ತೇನೆ. ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಯೇಸು ಕ್ರಿಸ್ತನ ಇವತ್ತಿನ ದಿನ ಸಭೆಗಳೊಂದಿಗೆ ಸಂಬಂಧ ಇಲ್ಲ, ಸಭೆಗಳಿಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಬರ್ತಾ ಇರೋದ್ರಿಂದ, ಈ ಸೋಷಿಯಲ್ ಡಿಸ್ಟೆನ್ಸಿಂದ ಎಷ್ಟೋ ದೇವರ ಮಕ್ಕಳಿಗೆ ದೇವರೊಂದಿಗೆ ಸಮಯ ಕಳೀಲಿಕ್ಕೆ ಆಗ್ತಾ ಇಲ್ಲ, ಸಭೆಯೊಂದಿಗೆ ಸಮಯ ಕಳೀಲಿಕ್ಕೆ ಆಗ್ತಾ ಇಲ್ಲ, ಮತ್ತೊಬ್ಬರ ಜೊತೆಗೆ ಸಂಬಂಧವನ್ನು ಇಟ್ಕೊಳಕ್ಕೆ ಆಗ್ತಾ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನವೇ, ಇದನ್ನು ಬಹಳ ಸೀರಿಯಸ್ಸಾಗಿ ತೆಗೆದುಕೊಳ್ಳಿ, ಬಹಳ ಸೀರಿಯಸ್ಸಾಗಿ ತೆಗೆದುಕೊಳ್ಳಿ. ಪೌಲನು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಶುದ್ಧ ಕನ್ಯೆಯಂತೆ ಯೇಸುವಿಗೆ ನಿಶ್ಚಯ ಮಾಡಿರಲಾಗಿ, ನೀವು ಒಂದು ವೇಳೆ ಯಾವತ್ತಿ ಸರ್ಪ ಅವಳನ್ನು ವಂಚಿಸ್ತೋ, ಅದೇ ರೀತಿ ನಿಮ್ಮನ್ನು ಯಾವ ಕಾರ್ಯಗಳಾದರೂ ವಂಚಿಸಿಬಿಟ್ಟಾತು, ಎಚ್ಚರಿಕೆಯಿಂದಿರ್ರಿ ಅಂತ ಪೌಲನು ತನ್ನ ಜನರಿಗೆ ಹೇಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವರ ಮಕ್ಕಳೇ, ಕಣ್ಣೀರಿನಿಂದ ನಾನು ನಿಮ್ಮೊಂದಿಗೆ ನಿಮ್ಮನ್ನು ಕೇಳಿಕೊಳ್ತೇನೆ. ಇದನ್ನು ಲೈವ್ಗೆ ಅನೇಕ ದೇವರ ಮಕ್ಕಳನ್ನ ಬರೋದಕ್ಕೆ ಪ್ರೇರೇಪಿಸರಿ. ಇವತ್ತಿನ ದಿನ ದೇವ ಮಕ್ಕಳು ಕ್ರಿಸ್ತನಾಗಿರಬೇಕು, ಕ್ರಿಸ್ತನನ್ನು ಅನುಸರಿಸಿ ನಡೀತಾ ಇರಬೇಕು, ಕ್ರಿಸ್ತನಿಗೆ ಅನುಗುಣವಾಗಿ ಜೀವಿಸ್ತಾ ಇರಬೇಕು, ಕ್ರಿಸ್ತನನ್ನು ಪ್ರೀತಿಸ್ತಾ ಇರಬೇಕು. ಯಾ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಪರಸ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ. ಅಂದರೆ ಯೇಸುವಿನಲ್ಲಿ ಬೇರೂರಿರಬೇಕು. ಪ್ರಿಯ ದೇವರ ಮಕ್ಕಳೇ, ಲೋಕ ಇವತ್ತಿನ ದಿನ ಯಾರಿಗೊಂದ್ರಿಗೂ ಸಂಪರ್ಕ ಇಲ್ಲ. ಸಭಾಪಾಲಕರುಗಳು ನಿಮ್ಮ ಮನೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಸೇವಕರುಗಳು ನಿಮ್ಮ ಮನೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನೀವು ಸೇವಕರ ಮನೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲವೂ ಕೂಡ ಲಾಕ್ಡೌನ್ ಆಗೋಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರಿಯ ದೇವಜನವೇ, ಪ್ರಿಯ ದೇವಜನವೇ, ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೇನೆ. ಪ್ರಿಯ ದೇವರ ಮಕ್ಕಳೇ, ಯೇಸುವಿನಲ್ಲಿ ಬೇರೂರಿ, ಯೇಸುವಿನಲ್ಲಿ ಬೇರೂರಿ. ಮಾತ್ರವಲ್ಲದೆ 1918 ಕೂಡ ಇದೇ ರೀತಿಯಾಗಿ ಲಾಕ್ಡೌನ್ ಆಗಿ ಚರ್ಚ್ಗಳು, ಮಸೀದಿಗಳು, ಮಂದಿರಗಳು ಮುಚ್ಚಲ್ಪಟ್ಟಾಗ ಆ ಸಮಯದಲ್ಲಿ ಯಾವುದೇ ಒಂದು ಸೋಷಿಯಲ್ ಡಿಸ್ಟೆನ್ಸನ್ನು ಇಟ್ಕೊಳ್ಬೇಕಂತ ಕೇಳಿಕೊಂಡಾಗ ಎಲ್ಲ ಜನರು ಸೋಷಿಯಲ್ ಡಿಸ್ಟೆನ್ಸನ್ನು ಇಟ್ಕೊಂಡ್ರು. ಅವತ್ತಿನ ದಿನ ಕೂಡ ಈ ರೀತಿಯಾದಂಥ ಒಂದು ಟೆಕ್ನಾಲಜಿ ಇರಲಿಲ್ಲ, ಈ ರೀತಿಯಾದಂಥ ಒಂದು ಜನರೊಟ್ಟಿಗೆ ಸಂಬಂಧ ಇಟ್ಕೊಳ್ಳುವಂಥ ಟೆಕ್ನಾಲಜಿ ಇರಲಿಲ್ಲ. ಈ ದಿನಗಳಲ್ಲಿ ನಾವು ದೈಹಿಕವಾಗಿ ಒಂದು ಸಂಪರ್ಕ ಇಟ್ಕೊಳ್ಳದೆ ಹೋದರೂ ಕೂಡ ನಮಗೆ ಫೋನ್ಗಳಿದೆ, ಆ ಫೋನ್ಗಳ ಮೂಲಕ ನಾವು ಸಂಪರ್ಕ ಇಟ್ಕೊಳ್ಬೋದು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ನಿಮ್ಮ ಸಭೆಗಳೊಟ್ಟಿಗೆ ಸಂಪರ್ಕವನ್ನು ಇಟ್ಕೊಳ್ಳ್ರಿ, ನಿಮ್ಮ ನಿಮ್ಮ ಸಭಾಪಾಲಕರೊಟ್ಟಿಗೆ ಸಂಪರ್ಕ ಇಟ್ಕೊಳ್ಳಿ, ನಿಮ್ಮ ಸಭಾಪಾಲಕರೊಟ್ಟಿಗೆ ಮಾತನಾಡಿ. ಪ್ರಿಯ ಸಭಾಪಾಲಕರೇ, ನಿಮ್ಮ ವಿಶ್ವಾಸಿಗಳೊಟ್ಟಿಗೆ ಸಂಬಂಧವನ್ನು ಇಟ್ಕೊಳ್ಳಿ, ನಿಮ್ಮ ವಿಶ್ವಾಸಿಗಳೊಟ್ಟಿಗೆ ಫೋನ್ ಮೂಲಕ ಸಂಪರ್ಕ ಇಟ್ಕೊಳ್ಳಿ. ಸೋಷಿಯಲ್ ಡಿಸ್ಟೆನ್ಸ್ ಹೇಳಿದ್ದಾರೆ ಹೊರತು ಫೋನ್ ಡಿಸ್ಟೆನ್ಸ್ ಇಟ್ಕೊಳ್ಳಿ ಅಂತ ಹೇಳಿಲ್ಲ.
ಫೋನ್ ನಮಗೆ ದೇವರು ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಈಗ ಒಂದು ಟೆಕ್ನಾಲಜಿ, ನಮ್ಮ ಫೋನ್ಗಳು ಎಲ್ಲರ ಮನೆಗಳಲ್ಲೂ ಫೋನ್ ಇದೆ. ದಯವಿಟ್ಟು ಎಲ್ಲ ವಿಶ್ವಾಸಿಗಳು ನಿಮ್ಮ ಸಭಾಪಾಲಕರೊಟ್ಟಿಗೆ, ನಿಮ್ಮ ಸೇವಕರೊಟ್ಟಿಗೆ ನೀವು ಸಂಪರ್ಕಗಳನ್ನ ಇಟ್ಕೊಳ್ರಿ. ಪ್ರಿಯ ದೇವರ ಮಕ್ಕಳೇ, ಐ ಹಂಬ್ಲಿ ಐ ರಿಕ್ವೆಸ್ಟ್ ಯು, ನಾನು ನಿಮ್ಮನ್ನ ಕೈಮುಡ್ದು ಕೇಳ್ಕೊಳ್ತೇನೆ. ಇವತ್ತಿನ ದಿನ ಸೋಷಿಯಲ್ ಡಿಸ್ಟೆನ್ಸ್ ಇದೆ ಅಂತ ಹೇಳಿ ದೇವರನ್ನ ಬಿಟ್ಟು ಬಿಡಬೇಡ್ರಿ, ಪ್ರಾರ್ಥನೆಗಳ ಬಿಟ್ಟು ಬಿಡಬೇಡ್ರಿ, ಆರಾಧನೆಗಳ ಬಿಟ್ಟು ಬಿಡಬೇಡ್ರಿ, ಕರ್ತನ ಆರಾಧಿಸುವುದನ್ನು ಬಿಟ್ಟು ಬಿಡಬೇಡ್ರಿ. ಪ್ರಿಯ ದೇವ ಜನವೇ, ಪ್ರಿಯ ದೇವ ಜನವೇ, ಪ್ರಿಯ ದೇವ ಜನವೇ, ಯೇಸುವಿನೊಂದಿಗೆ ಸಂಪರ್ಕವನ್ನು ಇಟ್ಕೊಳ್ರಿ. ಯೇಸುವನ್ನು ಆರಾಧಿಸಿರಿ, ಯೇಸುವನ್ನು ಸ್ತುತಿಸಿರಿ, ಯೇಸುವಿನೊಂದಿಗೆ ಸಂಪರ್ಕ ಇಟ್ಕೊಳ್ಳಿ. ಅದು ಮಾತ್ರ ಅಲ್ಲದೆ ನಮಗೆ ಯಾವುದೇ ರೀತಿಯಾದಂಥ ಸೋಷಿಯಲ್ ಡಿಸ್ಟೆನ್ಸ್ಗೆ ನಮಗೆ ಏನು ಆರ್ಡರ್ ಮಾಡಿದ್ದಾರೆ ಹೊರತು ಫೋನ್ಗಳ ಡಿಸ್ಟೆನ್ಸ್ ಇಟ್ಕೊಳ್ಬೇಡಿ. ನಿಮ್ಮ ಆತ್ಮಿಕ ತಂದೆ ತಾಯಿಗಳೊಟ್ಟಿಗೆ ಸಂಪರ್ಕ ಇಟ್ಕೊಳ್ಳಿ. ಯವನಸ್ಥರೇ, ಈ ದಿನಗಳನ್ನು ನೀವು ವ್ಯರ್ಥವಾಗಿ ಕಳಿದೆ, ನಿಮ್ಮ ಸಭಾಪಾಲಕರೊಟ್ಟಿಗೆ ಸಮಯ ಕಳೆದುಕೊಂಡು ಆಲೋಚನೆ ಪಡ್ಕೊಳ್ರಿ, ಆಲೋಚನೆಗಳು ಪಡ್ಕೊಳ್ರಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತಗಳಲ್ಲಿ ನಾವು ದೇವರೊಂದಿಗೆ ಸಂಬಂಧವನ್ನು ಇಟ್ಕೊಳ್ಬೇಕು. ಪೌಲನು ಹೇಳ್ತಾ ಇದ್ದಾನೆ, ಎಲ್ಲಿ ನಿಮ್ಮ ಪಾತಿವೃತ್ತವನ್ನು ಬಿಟ್ಟು ಬಿಡ್ತಿರೋ, ಎಲ್ಲಿ ನಿಮ್ಮ ಪಾತಿವೃತ್ತವನ್ನು ಬಿಟ್ಟು ಅವಳು ಸರ್ಪದ ಕುಯಿತಿಗೆ ಬಿದ್ದು ಮೋಸವಾದಲು, ಅದೇ ರೀತಿ ನೀವು ಮೋಸ ಹೋಗ್ಬಿಡ್ಬೇಡ್ರಿ. ಸಭೆಗಳು ಸಭೆಗಳೊಟ್ಟಿಗೆ ಸಂಬಂಧ ಕಲೀಲಿಕ್ಕೆ ಆಗ್ತಾ ಇಲ್ಲ. ಸಭಾಪಾಲಕರೊಟ್ಟಿಗೆ ನಿಮ್ಮ ಆತ್ಮಿಕ ತಂದೆಯಾದ ಸಭಾಪಾಲಕರೊಟ್ಟಿಗೆ ಫೋನ್ಗಳ ಮೂಲಕ ಸಂಪರ್ಕ ಇಟ್ಕೊಳ್ಳಿ. ನಿಮ್ಮ ಪ್ರಾರ್ಥನೆ ನೀಡಿಕೆಗಳನ್ನ ಅವ್ರಿಗೆ ಕೊಡಿ, ಅವ್ರ ಜೊತೆ ದೇವ್ರ ವಾಕ್ಯವನ್ನು ಕೇಳಿಸ್ಕೊಳ್ಳಿ, ಅವ್ರು ನಿಮ್ಮ ಸಂಶಯಗಳೇನಾದ್ರೂ ಇದ್ರೆ ಅವ್ರ ಹತ್ರ ಬಗೆಹರಿಸ್ಕೊಳ್ಳಿ. ಹಾಗಂತ ಪರಿಪೂರ್ಣ ಯಾರಿಂದಲೂ ನೀವು ಸುಮ್ಮನೆ ವ್ಯರ್ಥವಾಗಿ ಯಾರ ಹತ್ರನೂ ಫೋನ್ ಮಾಡಿ ಯಾರ ಹತ್ರನೂ ಮಾತಾಡೋದಕ್ಕಿಂತ ನಿನ್ನ ಆತ್ಮಿಕ ತಂದೆ ತಾಯಿಗಳೊಟ್ಟಿಗೆ ಮಾತನಾಡ್ರಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ದೇವ ಜನರೊಟ್ಟಿಗೆ ಮಾತನಾಡ್ರಿ, ದೇವರ ಮಕ್ಕಳೊಟ್ಟಿಗೆ ಮಾತನಾಡ್ರಿ, ಒಬ್ಬರನ್ನೊಬ್ಬರು ಎಚ್ಚರಿಸ್ಕೊಳ್ರಿ. ದೇವ್ರ ವಾಕ್ಯದಲ್ಲಿ ಬರೆದಿದೆ, ಒಬ್ಬರನ್ನೊಬ್ಬರು ಎಚ್ಚರಿಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ. ಯಾಕೆಂದರೆ ಇವತ್ತಿನ ದಿನ ಸಭೆಗಳೊಳಗೆ ಬಂದು ಮೊದಲ ಹಾಗೆ ಸಭೆಗಳಿಗೆ ಬಂದು ಪ್ರಾರ್ಥನೆಗಳು ಮಾಡಿ ಪಾಶದಿಂದ ವಾಕ್ಯ ಕೇಳಿಸ್ಕೊಳ್ಳುವಂಥ ಆ ಒಂದು ಕಾರ್ಯ ನಡೀತಾ ಇಲ್ಲ. ಇನ್ನೂ 14ನೇ ತಾರೀಕಿನವರೆಗೂ 21 ದಿನಗಳ ಕಾಲ ನಾವು ಲಾಕ್ಡೌನ್ ಆಗಬೇಕಾಗಿದೆ, ನಾವು ಮನೆಗಳಲ್ಲೇ ಇರಬೇಕಾಗಿದೆ. ಈ ಸಂದರ್ಭದಲ್ಲಿ ನಿನಗೆ ಆತ್ಮಿಕವಾಗಿ ಬಲ ಬೇಕು. ದೇವರ ವಾಕ್ಯದಲ್ಲಿ ಬರೆದಿದೆ, ನೀನು ಇಕ್ಕಟ್ಟಿನ ದಿನದಲ್ಲಿ ಬಲಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ನೀನು ಈ ಇಕ್ಕಟ್ಟಿನ ದಿನಗಳಲ್ಲಿ ಆತ್ಮಿಕವಾಗಿ ಕುಂದಿ ಹೋದರೆ, ಆತ್ಮಿಕವಾಗಿ ಸೋತು ಹೋದರೆ, ಆತ್ಮಿಕವಾಗಿ ಬಲ ಇಲ್ಲದೆ ಹೋದರೆ ನೀನು ಏನನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳೇ, ದೇವರೊಂದಿಗೆ ಸಮಯ ಕಳಿತೀಯ, ದೇವರೊಂದಿಗೆ ಸಮಯ ಕಳಿ. ಒಬ್ಬರು ಇಬ್ಬರು ನಾಲ್ಕೈದು ಜನ ಕೂಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ, ಆದರೆ ಇಬ್ಬರು ಮೂರು ಜನ ಕೂಡ್ಕೊಳ್ಬೋದು, ಪ್ರಾರ್ಥನೆಗಳು ಮಾಡ್ಬೋದು. ಪ್ರಿಯ ದೇವರ ಮಕ್ಕಳೇ, ಪ್ರಾರ್ಥನೆಗಳಲ್ಲಿ ನಿಮ್ಮ ಜೀವಿತ ಕರೀರಿ, ಕುಟುಂಬವಾಗಿ ಕೂತ್ಕೊಂಡು ಪ್ರಾರ್ಥನೆಗಳು ಮಾಡಿರಿ. ಮಾತ್ರವಲ್ಲದೆ ನಿಮಗೆ ಏನಾದರೂ ಸಲಹೆಗಳು ಬೇಕಾದಲ್ಲಿ ಸೇವಕರುಗಳನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ನಿಮ್ಮ ಪಾಸ್ಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಮಾತ್ರವಲ್ಲದೆ ಈ ಸಂದರ್ಭದಲ್ಲಿ ಎಷ್ಟೋ ದುರ್ಬೋಧನೆ ಮಾಡುವಂಥವರು, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯದೇ ಇರುವಂಥ ಸೇವಕರುಗಳು, ದೇವರ ವಾಕ್ಯವನ್ನು ಬೋಧಿಸದೇ ಇರುವಂಥ ಸೇವಕರುಗಳು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ, ಲೈವ್ಗಳಿಗೆ ಬರ್ತಾರೆ. ದಯವಿಟ್ಟು ನಿಮ್ಮ ಸಭಾಪಾಲಕರೊಟ್ಟಿಗೆ ನೀವು ಸಂಬಂಧವನ್ನು ಇಟ್ಕೊಳ್ಳಿ, ನಿಮ್ಮ ಸಭಾಪಾಲಕರೊಟ್ಟಿಗೆ ಸಂಪರ್ಕದಲ್ಲಿರಿ. ಯಾರು ಬೇರೆ ಆ ಕಡೆ ಈ ಕಡೆ ದೇವರ ವಾಕ್ಯವನ್ನು ತಪ್ಪಾಗಿ ಪ್ರಸಂಗಿಸುವಂಥ, ದೇವರ ವಾಕ್ಯವನ್ನು ತಪ್ಪಾಗಿ ಬೋಧಿಸುವಂಥ ಅನೇಕ ಸೇವಕರುಗಳು ಬಂದುಬಿಡ್ತಾರೆ, ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೇನೆ. ನಿಮ್ಮ ಸೇವಕರೊಟ್ಟಿಗೆ, ನಿಮ್ಮನ್ನು ಕ್ರಿಸ್ತನ ಕಡೆಗೆ ನಡೆಸಿದಂಥ ಸೇವಕರಿಗೆ, ನಿಮಗಾಗಿ ಪ್ರಾರ್ಥಿಸ್ತಾ ಇರುವಂಥ ಸೇವಕರಿಗೆ, ನಿಮ್ಮ ಸಭಾಪಾಲಕರಿಗೆ ಅಟ್ಲೀಸ್ಟ್ ನೀವು ಅವ್ರ ಜೊತೆ ಸಂಪರ್ಕದಲ್ಲಿರಿ. ಇದನ್ನೇ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಅನೇಕ ಸುಳ್ಳು ಬೋಧಕರುಗಳು, ಸುಳ್ಳು ಕ್ರೈಸ್ತರು, ಸುಳ್ಳು ಸುಳ್ಳಾಗಿ ಜೀವಿಸ್ತಾ ಇರುವಂಥವ್ರು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಆದ್ದರಿಂದ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಸುಳ್ಳು ಕ್ರೈಸ್ತರು, ಸುಳ್ಳು ಬೋಧಕರುಗಳು ಇವರು ಯಾರ ಕಡೆಗೆ ಕಿವಿ ಕೊಡಬೇಡ್ರಿ. ಬೇಕಂತಂದರೆ ಈ ಸಂದರ್ಭದಲ್ಲಿ ಎಷ್ಟೋ ದೇವರ ಮಕ್ಕಳುಗಳು ದೇವರ ಕ್ರಿಸ್ತನಲ್ಲಿ ಬೇರೂರದೇ ಇರುವಂಥವ್ರು, ಕ್ರಿಸ್ತನ ವಾಕ್ಯವನ್ನು ಅರ್ಥಕೊಳ್ಳದೇ ಇರುವಂಥವ್ರು, ಕ್ರಿಸ್ತನನ್ನು ಪರಿಪೂರ್ಣ ತಿಳ್ಕೊಳ್ಳದೇ ಇರುವಂಥವ್ರು. ಇವತ್ತಿನ ದಿನಗಳಲ್ಲಿ ನಿಮ್ಮ ಮನೆಗಳಿಗೆ ನುಸುಲಿ, ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಸೇವಕರುಗಳು ನುಸುಲಿ, ಹೀಗಲ್ಲ ಹಾಗೆ, ಹಾಗಲ್ಲ ಹೀಗೆ, ಈಗಲ್ಲ ಇಂದು ಹಿಂಗಲ್ಲ, ನಿಮ್ಮ ಪಾಸ್ ಹಿಂಗೆ ಹೇಳ್ತಾರಲ್ಲ ಎನ್ನುವಂಥ ಅನೇಕ ವಾದ ವಿವಾದ ತರ್ಕಗಳು ನಿಮ್ಮ ಮುಂದೆ ತಂದು ನಿಮ್ಮನ್ನು ಸೆಳೆದುಕೊಳ್ತಾರೆ. ಎಚ್ಚರಿಕೆಯಿಂದಿರಿ, ಪ್ಲೀಸ್ ಪ್ಲೀಸ್ ಎಚ್ಚರಿಕೆಯಿಂದಿರಿ, ಯಾರು ಸ್ವಾಧೀನವಾಗಬೇಡ್ರಿ. ಆದ್ದರಿಂದ ಹೆಚ್ಚು ನಿಮ್ಮ ಸಭೆಯೊಂದಿಗೆ ಸಂಬಂಧವನ್ನು ಇಟ್ಕೊಳ್ಳಿ, ನಿಮ್ಮ ಸಭೆಯ ಸೇವಕರೊಟ್ಟಿಗೆ ಸಂಬಂಧವನ್ನು ಇಟ್ಕೊಳ್ಳಿ. ಆ ವಿಶ್ವಾಸಗಳು ಈ ವಿಶ್ವಾಸಗಳು ಯಾರೊಟ್ಟಿಗೂ ಬೇಡ, ನಿಮ್ಮ ಸಭಾಪಾಲಕರೊಟ್ಟಿಗೆ. ನಿಮ್ಮನ್ನು ರಕ್ಷಣೆಗೆ ನಡೆಸಿದಂಥ, ನಿಮ್ಮನ್ನು ದೇವರ ಕಡೆಗೆ ನಡೆಸಿದಂಥ, ನಿಮ್ಮನ್ನು ಈಗ ನಿಮಗೆ ವಾಕ್ಯ ಕೊಟ್ಟು ನೀವು ಯಾವ ಸಭೆಗೆ ಅಟೆಂಡ್ ಆಗ್ತಾ ಇದ್ರೋ ಆ ಸೇವಕರೊಟ್ಟಿಗೆ ಮಾತ್ರ ಸಂಪರ್ಕದಲ್ಲಿರಿ. ಯಾಕೆಂದರೆ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಎಷ್ಟೋ ದುಷ್ಟ ಕ್ರೈಸ್ತರಿದ್ದಾರೆ, ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಎಷ್ಟೋ ದುಷ್ಟ ಸೇವಕರುಗಳಿದ್ದಾರೆ, ದೇವರಿಂದ ಕರೆಯಲ್ಪಡುವಂಥ ಅನೇಕ ಸೇವಕರುಗಳಿದ್ದಾರೆ, ಅವರು ನಿಮ್ಮನ್ನು ಮೋಸ ಮಾಡಿಬಿಡ್ತಾರೆ.
ಮಾತ್ರವಲ್ಲದೆ ಹಣಕ್ಕೋಸ್ಕರವಾಗಿ, ಕಾಣಿಕೆಗಳಿಗೋಸ್ಕರವಾಗಿ, ಹೊಟ್ಟೆಪಾಡಿಗೋಸ್ಕರವಾಗಿದ್ದಂಥ ಅನೇಕ ಸೇವಕರುಗಳು ನಿಮ್ಮನ್ನು ಮೋಸ ಮಾಡಿಬಿಡ್ತಾರೆ. ಎಚ್ಚರಿಕೆಯಿಂದಿರ್ರಿ, ಎಚ್ಚರಿಕೆಯಿಂದಿರ್ರಿ. ನೀನು ಯಾವ ಚರ್ಚ್ಗೆ ಹೋಗ್ತೀಯೋ, ನೀನು ಯಾವುದು ಸಿ ಎಸ್ ಐಯೋ, ಬ್ಯಾಪ್ಟಿಸ್ಟೋ, ಮೆಥೋಡಿಸ್ಟೋ, ಯಾವುದೋ ಬೇರೆ ಕಡೆಗೆ ದಯವಿಟ್ಟು ಸಂಪರ್ಕ ಇಟ್ಕೊಳ್ಬೇಡ, ಬೇರೆಯವರೊಂದಿಗೆ ಸಂಪರ್ಕ ಇಟ್ಕೊಳ್ಬೇಡ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಈ ಸಂದರ್ಭವನ್ನು ಅನೇಕ ದೇವಸೇವಕರುಗಳು ಮಿಸ್ಯೂಸ್ ಮಾಡ್ಕೊಳ್ತಾರೆ, ಅನೇಕ ಪಾರ್ಶ್ವಗಳು ಮಿಸ್ಯೂಸ್ ಮಾಡ್ಕೊಳ್ತಾರೆ, ಅನೇಕ ಬಿಲಿವರ್ಸ್ ಮಿಸ್ಯೂಸ್ ಮಾಡ್ಕೊಳ್ತಾರೆ, ನಿಮ್ಮನ್ನು ತಪ್ಪಾದ ದಾರಿಗೆ ನಡೆಸ್ಕೊಳ್ತಾರೆ. ಆದ್ದರಿಂದಲೇ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ನಿಮ್ಮ ಸಭಾಪಾಲಕರೊಟ್ಟಿಗೆ ಸಂಬಂಧ ಇಟ್ಕೊಳ್ಳಿ, ನಿಮ್ಮ ಸೇವಕರೊಟ್ಟಿಗೆ ಸಂಬಂಧ ಇಟ್ಕೊಳ್ಳಿ. ಪ್ರಿಯ ಸಹೋದರ ಸ್ತ್ರೀಯರೇ, ನೀವು ನಿಮ್ಮ ಪಾಶ್ರಮನ ಜೊತೆಗೆ ಸಂಪರ್ಕದಲ್ಲಿರಿ. ಪಾಶ್ರಮ ಹೇಳ್ಕೊಡುವಂಥ ಪಾಶ್ರಮ ಯಾವ ರೀತಿ ನಡೆಸ್ತಾರೋ ಆ ಒಂದು ಮಾರ್ಗದರ್ಶನದಲ್ಲಿ ಹೋಗ್ರಿ. ಯಾಕಂದರೆ ಎಲ್ಲರೂ ಲಾಕ್ಡೌನ್ ಆಗಿದ್ದೇವೆ, ಸಭೆಗಳಿಗೆ ಬರಲಿಕ್ಕೆ ಅವಕಾಶ ಇಲ್ಲ. ಮಾತ್ರವಲ್ಲ, ಇದನ್ನೇ ಅನೇಕ ಸುಳ್ಳು ಕ್ರೈಸ್ತರು, ಸುಳ್ಳು ಬೋಧಕರುಗಳು ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಬಿ ಕೇರ್ಫುಲ್, ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಬಿ ಕೇರ್ಫುಲ್, ನಿಮ್ಮ ಪಾತಿವೃತ್ತಿವನ್ನು ಬಿಟ್ಬಿಡ್ಬೇಡ್ರಿ. ಅದಕ್ಕೆ ಪೌಲನು ಬಹಳ ಅರ್ಜಿ ಮಾಡ್ತಾ ಇದ್ದಾನೆ, ಬಹಳ ಗೋಳಾಡ್ತಾ ಇದ್ದಾನೆ. ಅಯ್ಯೋ, ಎಲ್ಲಿ ನನ್ನ ಜನರು ಮೋಸ ಹೋಗ್ಬಿಡ್ತಾರೋ, ನಾನು ಇವ್ರನ್ನ ಕ್ರಿಸ್ತನ ಕಡೆಗೆ ನಡೆಸಿಬಿಟ್ನಲ್ಲ, ಇವ್ರನ್ನ ದೇವ್ರ ಕಡೆ ಕ್ರಿಸ್ತನೆಂಬ ಆಗ ಯೇಸು ಕ್ರಿಸ್ತನಿಗೆ ಒಂದು ಶುದ್ಧ ಕನ್ಯೋಪದಲ್ಲಿ ನಾನು ನಡೆಸಿದ್ದೆ. ಆದರೆ ಎಷ್ಟೋ ಬೋಧಕರುಗಳು ಬಂದು ಅನೇಕ ನಾವು ಸಾಧ್ಯ ಇರುವಂಥ ಸ್ವಾರ್ಥೆಯನ್ನು ತಂದು ಜನರನ್ನು ಮೋಸಗೊಳಿಸಿಬಿಡ್ತಾರೆ ಅನ್ನೋ ಭಯ ಪೌಲನಿಗಿತ್ತು. ಇವತ್ತಿನ ದಿನ ಅದೇ ಭಯದಿಂದ ನಾನು ಇವತ್ತು ನಿಮಗೆ ಪ್ರಸಂಗಿಸ್ತಾ ಇದ್ದೇನೆ, ಅದೇ ಭಯದಿಂದ ಇವತ್ತು ನಾನು ನಿಮಗೆ ಪ್ರಸಂಗಿಸ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಆತ್ಮಿಕ ತಂದೆ ತಾಯಿಗಳೊಟ್ಟಿಗೆ ಸಂಪರ್ಕ ಇಟ್ಕೊಳ್ಳಿ. ನಿಮ್ಮ ತಂದೆಯೊಂದಿಗೆ ನಿಮ್ಮ ಪ್ರಶ್ನೆಗಳನ್ನ ಅವ್ರು ಕೇಳಿ ಯಾವ ರೀತಿ ನಡ್ಕೊಳ್ಬೇಕು, ಹೇಗಿರಬೇಕು, ಹೇಗೆ ಜೀವಿಸಬೇಕು ಎಂಬುದಾಗಿ ಅವರೊಟ್ಟಿಗೆ ಸಂಪರ್ಕದಲ್ಲಿರಿ. ಯಾರೋ ಬಂದು, ಯಾವ ವಿಶ್ವಾಸಿಗಳು ಬಂದು, ಯಾವುದೋ ಪಾಸ್ಟ್ ಬಂದು ಹೀಗಲ್ಲ ಹಾಗೆ ಹಾಗೆ ಅಂತ ನಿಮ್ಮ ಫೋನ್ ಸಂಪರ್ಕ ಜಾಸ್ತಿ ಆಗುತ್ತೆ. ಈಗ ಅವರವರ ವಿಶ್ವಾಸಿಗಳು ಅವ್ರ ಜೊತೆ ಸಂಪರ್ಕ ಇಟ್ಕೊಳ್ಬೇಕಾಗಿದೆ. ಪ್ರಿಯ ಸೇವಕನೇ, ನಿನ್ನ ವಿಶ್ವಾಸಿಗಳ ಜೊತೆ ಸಂಪರ್ಕದಲ್ಲಿರು. ನಿನ್ನ ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ನಿನ್ನ ವಿಶ್ವಾಸಿಗಳ ಜೊತೆ ಸಂಪರ್ಕದಲ್ಲಿರು. ಅವರ ಆರೋಗ್ಯವನ್ನು ಕೇಳ್ಕೊ, ಅವ್ರ ಯೋಗಕ್ಷಮನ ಕೇಳ್ಕೊ. ನೀನು ಕೇಳುವುದು, ಪಾಸ್ಟ್ರೆ ಈಗ ಸೋಷಿಯಲ್ ಡಿಸ್ಟೆನ್ಸ್ ಬಂದುಬಿಟ್ಟಿದೆ, ನಾವೆಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಯಾರನ್ನು ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ವಿಶ್ವಾಸಿಗಳು ನಮ್ಮನ್ನು ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನೀನು ಹೇಳ್ಬೋದು. ಅಯ್ಯೋ, ಪ್ರಿಯ ದೇವರ ಸೇವಕನೇ, ನಿನ್ನ ಕೈನಲ್ಲಿ ಫೋನ್ ಇದೆ, ದೇವ್ರು ನಿನ್ನ ಕೈನಲ್ಲಿ ಫೋನ್ ಕೊಟ್ಟಿದ್ದಾನೆ, ಎಲ್ಲರ ಕೈನಲ್ಲಿ ಫೋನ್ಗಳಿದೆ. ಫೋನ್ ಇಲ್ಲಿ ಸರ್ಕಾರ ಬಂದು ಫೋನ್ ಡಿಸ್ಟೆನ್ಸ್ ಅಂತ ಹೇಳಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳಿದೆ. ಆದ್ದರಿಂದ ಫೋನ್ ಡಿಸ್ಟೆನ್ಸ್ ಏನಿಲ್ವಲ್ಲ, ಫೋನ್ ಮಾಡು, ನಿನ್ನ ವಿಶ್ವಾಸಗಳ ಜೊತೆ ಮಾತಾಡು. ಇಲ್ಲದೆ ಹೋದರೆ ಯಾವನೋ ಒಬ್ಬ ಸುಳ್ಳು ಬೋಧಕ, ಯಾವನೋ ಒಬ್ಬ ಸುಳ್ಳು ಕಳ್ಳ ಸೇವಕ, ಯಾವನೋ ಒಬ್ಬ ಹೊಟ್ಟೆಪಾಡಿಗೆ ಬಂದ ಸೇವಕ ನಿಮ್ಮ ವಿಶ್ವಾಸಗಳ ಹತ್ರ ಹೋಗಿ ಆಡಬಾರದ ಅನೇಕ ಹಿತವಾದ ಮಾತುಗಳನ್ನ ಆಡಿ ಅವ್ರನ್ನ ಕೆಡಿಸಿಬಿಟ್ಟಾನು. ಅವ್ರನ್ನ ಆತ್ಮಿಕತ್ವದ ಪಾತಿವೃತ್ಯದಿಂದ ಕೆಡಿಸಿಬಿಟ್ಟಾನು. ಎಚ್ಚರಿಕೆಯಿಂದಿರ್ರಿ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಿರುವಂಥ ದೇವರ ಮಕ್ಕಳೇ, ನಿಮ್ಮ ಸೇವಕರೊಟ್ಟಿಗೆ ಫೋನ್ ಮಾಡಿ ಮಾತಾಡಿ, ಅವರ ಯೋಗಕ್ಷೇಮ ಕೇಳ್ಕೊಳ್ಳಿ, ನಿಮ್ಮ ಪಾಸ್ಟ್ರೊಟ್ಟಿಗೆ ಮಾತನಾಡಿ, ಅವರು ನಿಮ್ಮ ಎಲ್ಲ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳಿ. ಅವ್ರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿ, ಫೋನ್ನಲ್ಲೇ ಪ್ರಾರ್ಥನೆ ಮಾಡಿಸ್ಕೊಳ್ಳಿ. ಡೈರೆಕ್ಟಾಗಿ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಬೇಕಾದೇನಿಲ್ಲ, ಫೋನ್ನಲ್ಲೇ ಪ್ರೇಯರ್ ಮಾಡಿಸ್ಕೊಳ್ಳಿ. ಹಾಗಂತ ಪಕ್ಕದಲ್ಲಿ ಯಾರೋ ಒಬ್ಬ ಇರ್ತಾನೆ, ಸುಮ್ಮನೆ ಸೇವೆಗೆ ಬಂದುಬಿಟ್ಟಿರ್ತಾನೆ, ಅವನ ಹತ್ರ ಹೋದರೆ ನಿನ್ನ ಆತ್ಮಿಕ ಜೀವಿತವನ್ನು ಕೆಡಿಸಿಬಿಡ್ತಾನೆ. ಅದನ್ನೇ ಪೌಲ ಹೇಳ್ತಾ ಇರೋದು, ಎಷ್ಟೋ ಜನರು ಆತ್ಮಿಕ ಜೀವಿತವನ್ನು ಕೆಡಿಸಿಬಿಡ್ತಾರೆ. ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದಿರಿ. ನಿಮ್ಮ ಆತ್ಮಿಕವಾಗಿ ಕೆಟ್ಟು ಹೋಗಬೇಡಿ, ಆತ್ಮಿಕ ಕಾರ್ಯಗಳಲ್ಲಿ ಕೆಟ್ಟು ಹೋಗಬೇಡಿ, ದೇವರ ಕಾರ್ಯಗಳಲ್ಲಿ ಕೆಟ್ಟು ಹೋಗಬೇಡಿ. ಅನೇಕ ಜನರು ಕೆಡಿಸಿಬಿಡ್ತಾರೆ, ಆತ್ಮಿಕ ಕಾರ್ಯಗಳಿಂದ ದೂರ ಮಾಡಿಬಿಡ್ತಾರೆ, ದೂರ ಮಾಡುವಂಥ ಎಷ್ಟೋ ಜನರು ಬಂದುಬಿಟ್ಟಿದ್ದಾರೆ. ಆದ್ದರಿಂದ ನಿನಗೆ ದೇವರ ಸೇವಕರು ಕೊಟ್ಟಿದ್ದಾರಲ್ಲ, ನಿನಗೆ ಪಾಸ್ಟರ್ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಫೋನ್ಗಳ ಮೂಲಕ ಸಂಬಂಧವನ್ನು ಇಟ್ಕೊ, ಫೋನ್ಗಳ ಮೂಲಕ ಕಮ್ಯುನಿಕೇಟ್ ಮಾಡು, ಫೋನ್ಗಳ ಮೂಲಕ ಅವ್ರ ಹತ್ರ ಮಾತಾಡು, ಫೋನ್ಗಳ ಮೂಲಕ ನಿನ್ನ ಕಷ್ಟನ ಎಲ್ಲ ಸಮಸ್ಯೆಗಳ ಬಗೆಹರಿಸ್ಕೊ. ಅವ್ರಿಗೆ ಫೋನ್ ಮಾಡು, ದೇವರ ಸೇವಕರಿಗೆ ಫೋನ್ ಮಾಡಿ, ಪಾಸ್ಟರ್ ಈ ರೀತಿ ಇದೆ, ನಾನು ಪ್ರಾರ್ಥನೆ ಮಾಡಿ ಅಂತೇಳಿ ಫೋನಲ್ಲೇ ಪ್ರೇಯರ್ ಮಾಡಿಸ್ಕೊ, ಪರವಾಗಿಲ್ಲ, ಫೋನಲ್ಲೇ ಪ್ರಾರ್ಥನೆ ಮಾಡಿಸ್ಕೊ. ಎನಿ ಎಮರ್ಜೆನ್ಸಿ ನಿಮ್ಮ ಜೀವಿತದಲ್ಲಿ ಎನಿ ಎಮರ್ಜೆನ್ಸಿ ಇದ್ದರೆ ದಯವಿಟ್ಟು ಭಯ ಪಡಬೇಡಿ, ನಿಮ್ಮ ಸೇವಕರಿಗೆ ಫೋನ್ ಮಾಡಿ, ನಿಮ್ಮ ಸೇವಕರ ಮನೆಗೆ ಕರೆಸ್ಕೊಳ್ಳಿ. ದಟ್ಸ್ ನಾಟ್ ಎ ಪ್ರಾಬ್ಲಮ್. ನಮ್ಮ ಒಂದು ಇದರ ಮೂಲಕವಾಗಿ 147 ಮಾತ್ರವಲ್ಲದೆ 144 ಇದನ್ನು ಒಂದು ಜಾರಿಯಲ್ಲಿದ್ದರೂ ಕೂಡ ನಾವೇನು ಮಾಡ್ಬೋದು, ಎನಿ ಎಮರ್ಜೆನ್ಸಿ ವಿ ಕ್ಯಾನ್ ಕಾಂಟ್ಯಾಕ್ಟ್ ದ ಪೀಪಲ್. ನಾವು ಗುಂಪು ಗುಂಪಾಗಿ ಕಾಂಟ್ಯಾಕ್ಟ್ ಮಾಡಬೇಕಂತಿಲ್ಲ, ಅಲ್ಲಿ ಒಬ್ಬರು ಸೇವಕರು ಬೈಕ್ನಲ್ಲಿ ಮನೆಗೆ ಬಂದು ಅಟ್ಲೀಸ್ಟ್ ಪ್ರೇಯರ್ ಮಾಡಿ ಬರ್ಬೋದು ನಿಮಗೆ.
ದಟ್ಸ್ ನಾಟ್ ಎ ಪ್ರಾಬ್ಲಮ್. ಆದ್ದರಿಂದ ನಿಮ್ಮ ಸೇವಕರೊಟ್ಟಿಗೆ ಸಮಯ ಇಟ್ಕೊಳ್ಳಿ, ನಿಮ್ಮ ಸೇವಕರೊಟ್ಟಿಗೆ ಕಮ್ಯುನಿಕೇಟ್ ಮಾಡಿಕೊಂಡು ಪ್ರಾರ್ಥನೆಗಳು ಮಾಡ್ಕೊಳ್ಳಿ. ಪ್ರಿಯ ದೇವರ ಮಕ್ಕಳೇ, ನೀವು ಕೆಟ್ಟು ಹೋಗಬೇಡಿ. ಅನೇಕ ದೇವ ಸೇವಕರು ಬಂದಿದ್ದಾರೆ. ಇದು ಈ ಲಾಕ್ಡೌನ್ ಬರೋದಕ್ಕಿಂತ ಮುಂಚೆ ಅನೇಕ ದೇವ ಕ್ರೈಸ್ತರು, ಅನೇಕ ದೇವರ ಮಕ್ಕಳು ಎನ್ಸ್ಕೊಳ್ಳುವಂಥವ್ರು, ಅನೇಕ ಪಾಸ್ಟರ್ ಎನ್ಸ್ಕೊಳ್ಳುವಂಥವ್ರು, ಸೇವಕರು ಎನ್ಸ್ಕೊಳ್ಳುವಂಥವ್ರು ಭಕ್ತಿಹೀನರಾಗಿ, ಭಕ್ತಿ ಕಾರ್ಯಗಳಿಲ್ಲದೆ, ದೇವರ ಕಾರ್ಯಗಳಿಲ್ಲದೆ, ದೇವರಿಗೆ ಭಯ ಇಲ್ಲದೆ, ದೇವರ ಕರೆಯುವಿಕೆ ಇಲ್ಲದೆ ಅನೇಕ ದೇವರ ಮಕ್ಕಳನ್ನ ಕಾಂಟ್ಯಾಕ್ಟ್ ಮಾಡಿ ಕೆಡಿಸಿಬಿಟ್ಟಿದ್ರು, ಅವರ ಆತ್ಮಿಕ ಜೀವಿತವನ್ನು ಕೆಡಿಸಿಬಿಟ್ಟಿದ್ರು, ಅವರ ಆತ್ಮಿಕ ಜೀವಿತವನ್ನು ಕೆಡಿಸಿಬಿಟ್ಟಿದ್ರು. ಇದು ಇನ್ನೂ ಲಾಕ್ಡೌನ್, ಸೇವಕರಿಗೂ ನಿಮಗೂ ಸಂಪರ್ಕ ಇಲ್ಲ, ಸಭೆಗೂ ನಿಮಗೂ ಸಂಪರ್ಕ ಇಲ್ಲ. ಇಂಥದ್ದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥ, ಎನ್ಕ್ಯಾಶ್ ಮಾಡ್ಕೊಳ್ಳುವಂಥ ಜನರಿದ್ದಾರೆ, ಸೇವಕರುಗಳಿದ್ದಾರೆ, ವಿಶ್ವಾಸಿಗಳಿದ್ದಾರೆ. ದಯವಿಟ್ಟು ಮೋಸ ಹೋಗಬೇಡಿ, ದಯವಿಟ್ಟು ಮೋಸ ಹೋಗಬೇಡಿ. ಸೇವಕರೊಟ್ಟಿಗೆ ಸಂಬಂಧ ಕಮ್ಯುನಿಕೇಟ್ ಮಾಡಿ, ನಿಮ್ಮ ಫೋನ್ಗಳ ಮೂಲಕ ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಪಾಸ್ಟರಾದಂಥ ನೀವು, ಸೇವಕರಾದಂಥ ನೀವು ನಿಮ್ಮ ಸಭೆ ವಿಶ್ವಾಸಿಗಳಿಗೆ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ, ಫೋನ್ಗಳ ಮೂಲಕ ಕಮ್ಯುನಿಕೇಟ್ ಮಾಡಿ, ಅವ್ರಿಗೆ ಪ್ರಾರ್ಥನೆಗಳು ಮಾಡಿ, ಅವ್ರನ್ನ ಎಚ್ಚರಿಸ್ರಿ, ಅವ್ರನ್ನ ದೇವರಲ್ಲಿ ಬಲಪಡಿಸ್ರಿ. ಸುಮ್ಮನೆ ಎಲ್ಲೋ ಮನೇಲಿ ಕೂತ್ಕೊಂಡಿರ್ಬೇಡ್ರಿ. ದಿಸ್ ಇಸ್ ದ ಟೈಮ್ ವಿ ನೀಡ್ ಟು, ನಾವು ಈ ಇದೊಂದು ಸಮಯ, ನಾವು ಇಡೀ ಸಭೆ ಕ್ರಿಸ್ತನ ಆ ಸಭೆ, ಇವತ್ತಿನ ದಿನ ನಾವು ಕರ್ತನಿಗಾಗಿರಬೇಕು. ಮಾತ್ರವಲ್ಲದೆ ವಿಶ್ವಾಸಿಗಳೇ, ಎಷ್ಟೋ ಜನ ದೇವರ ವಿಶ್ವ ಮಕ್ಕಳು ಇವತ್ತಿನ ದಿನ ದೂರ ಹೋಗುವುದೇ, ದೇವರನ್ನ ಬಿಟ್ಟು ದೂರ ಹೋಗುವಂಥ ಸಂದರ್ಭ, ದೇವರನ್ನ ಬಿಟ್ಟು ದೂರ ಹೋಗ್ಬಿಡ್ತಾರೆ. ಎಷ್ಟೋ ವಿಶ್ವಾಸಿಗಳು ಸೈತಾನ ಬಲೆಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವರ ಮಕ್ಕಳೇ, ಯಾರೂ ದೇವರನ್ನ ಬಿಟ್ಟು ಹೋಗ್ಬೇಡ್ರಿ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೇನೆ, ನಿಮ್ಮನ್ನು ದಯವಿಟ್ಟು ಕ್ರಿಸ್ತ ನಿಮಗಾಗಿ ರಕ್ತ ಸುರಿಸಿದ್ದಾನಲ್ಲ, ನಿಮಗಾಗಿ ಪ್ರಾಣ ಕೊಟ್ಟನಲ್ವ, ಇಷ್ಟು ವರ್ಷಗಳು ಕ್ರಿಸ್ತನ ಆರಾಧಿಸಿದ್ರಲ್ವ. ಈಗ ಶ್ರಮೆಗಳು ಬರುವಾಗ, ಸಂಕಟಗಳು ಬರುವಾಗ, ದುರ್ಬೋಧನೆಗಳಿಗೊಳಗಾಗಿ, ಯಾವುದೋ ಇನ್ನೊಂದು ಬೋಧನೆಗಳಿಗೊಳಗಾಗಿ ದೇವರನ್ನ ಬಿಟ್ಟು ಹೋಗಬೇಡ್ರಿ, ದೇವರ ವಾಕ್ಯವನ್ನು ಬಿಟ್ಟು ಹೋಗಬೇಡ್ರಿ, ದೇವರಿಂದ ದೂರ ಹೋಗಬೇಡಿ. ದೇವರ ಪ್ರಾರ್ಥನೆಗಳಲ್ಲಿರಿ, ಆರಾಧನೆಗಳು ಮಾಡಿರಿ. ಯಾರ್ಯಾರು ಅಯ್ಯೋ ಯಾವುದೂ ಇಲ್ಲ ಬಿಡು, ದೇವರು ಎಲ್ಲ ಸಂಪರ್ಕ ಕಟ್ಟಾಗಿದೆಯಲ್ಲ, ಈಗ ನನಗಿಷ್ಟು ಬಂದಂಗೆ ಇರ್ತೀನಿ, ನನಗಿಷ್ಟು ಬಂದಂಗೆ ಜೀವಿಸ್ತೀನಿ, ನನಗಿಷ್ಟು ಬಂದಂಗೆ ಇರ್ತೀನಿ, ದಯವಿಟ್ಟು ಬೇಡ, ದಯವಿಟ್ಟು ಬೇಡ. ಕ್ರಿಸ್ತನು ಬರ್ತಾ ಇದ್ದಾನೆ, ಕ್ರಿಸ್ತನು ಬರ್ತಾ ಇರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕ್ರಿಸ್ತನಿಗಾಗಿ ಜೀವಿಸೋಣ, ಕ್ರಿಸ್ತನಿಗಾಗಿ ಬದುಕೋಣ. ಪ್ರಿಯ ದೇವರ ಮಕ್ಳೇ, ಯಾರಿಗೂ ಕಿವಿಗೊಡಬೇಡ್ರಿ. ನಿಮ್ಮ ಸಭಾಪಾಲಕರೊಟ್ಟಿಗೆ ಸಂಬಂಧ ಇಟ್ಕೊಳ್ಳಿ, ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ನಿಮ್ಮ ಸಭೆಯವರೊಟ್ಟಿಗೆ ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಪಾಸ್ಟರ್ಗಳಾದಂಥ ನೀವು ನಿಮ್ಮ ಸಭೆಯವರೊಟ್ಟಿಗೆ ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಬೇರೆ ಸಭೆಗೆ ಹೋಗುವಂಥವ್ರನ್ನ ಬೇಡ ಬೇಡ ಕೆಡಿಸಬೇಡ್ರಿ. ಯಾರನ್ನು ಅವ್ರನ್ನ ಆತ್ಮಿಕವಾಗಿ ಕೆಡಿಸಬೇಡಿ. ಯಾರು ಕೂಡ ತಪ್ಪಾದಂಥ ಪ್ರಸಂಗಗಳನ್ನ ಮಾಡಬೇಡಿ, ತಪ್ಪಾದಂಥ ಆಲೋಚನೆಗಳನ್ನ ಕೊಡಬೇಡಿ, ತಪ್ಪಾದಂಥ ಡಿಸಿಷನ್ಸ್ಗಳನ್ನ ಕೊಡಬೇಡಿ. ಪ್ಲೀಸ್ ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ತೇನೆ, ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ತೇನೆ. ತಪ್ಪಾದದ್ದು ಯಾವುದನ್ನು ಮಾಡಬೇಡಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಕರ್ತನು ನಿಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ. ದೇವರಿಗಾಗಿ ಜೀವಿಸಿರಿ, ಕರ್ತನಿಗಾಗಿ ಜೀವಿಸಿರಿ, ಕರ್ತನಿಗೋಸ್ಕರವಾಗಿರ್ರಿ, ಕರ್ತನಿಗೋಸ್ಕರವಾಗಿ ಬದುಕಿರಿ, ದೇವರಿಗೋಸ್ಕರ ಬದುಕಿರಿ, ದೇವರನ್ನ ಬಿಟ್ಟು ದೂರ ಹೋಗಬೇಡಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆದ್ದರಿಂದ ನಿಮ್ಮ ಸೇವಕರೊಟ್ಟಿಗೆ, ನಿಮ್ಮ ಸಭೆಯೊಟ್ಟಿಗೆ ಕಮ್ಯುನಿಕೇಟ್ ಮಾಡಿ. ಲೋಕ ಲಾಕ್ಡೌನ್ ಆಗಿದೆ. ಪ್ರಿಯ ದೇವರ ಮಕ್ಕಳೇ, ಲಾಕ್ಡೌನ್ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಜೀವಿಸಿರಿ, ಕ್ರಿಸ್ತನಲ್ಲಿ ಜೀವಿಸಿರಿ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೇನೆ, ಪ್ಲೀಸ್ ಕರ್ತನಿಗಾಗಿ ಜೀವಿಸ್ರಿ, ಕರ್ತನಿಗಾಗಿ ಇರ್ರಿ, ಕರ್ತನಿಗೋಸ್ಕರವಾಗಿ ಇರ್ರಿ. ನಿಮ್ಮ ಸಭಾಪಾಲಕರೊಟ್ಟಿಗೆ ಸಮಯವನ್ನು ಕಳೀರಿ. ಯಾಕೆ ಅನ್ಯ ಬೋಧನೆಗಳಿಗೆ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಸೇವಕರುಗಳಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಇದನ್ನೇ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ದೇವರ ಮಕ್ಕಳಿದ್ದಾರೆ, ಇದನ್ನೇ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಜನರಿದ್ದಾರೆ, ಇದನ್ನೇ ಮಿಸ್ಯೂಸ್ ಮಾಡ್ಕೊಂಡು ನಿಮ್ಮ ಮನೆಗಳಿಗೆ ಸುಳಿ ಬೇಡದೇ ಇರುವಂಥದ್ದನ್ನು ಪ್ರಸಂಗಿಸಿ ಬೇಡದೇ ಇರುವಂಥದ್ದನ್ನು ಮಾಡುವಂಥದ್ದು. ಆದ್ದರಿಂದ ಕರ್ತನಿಗಾಗಿ ಜೀವಿಸ್ರಿ, ಕರ್ತನಿಗೋಸ್ಕರವಾಗಿರಿ, ಪಾತಿವೃತ್ತಿ ಉಳ್ಳವರಾಗಿರಿ. 2 ಕೊರಿಂಥ 11:1-6 ಪೌಲನ ಆ ಹೃದಯ ವೇದನೆಯನ್ನು ನೋಡಿ, ಅದನ್ನು ಓದ್ರಿ. ಪ್ರಿಯ ದೇವರ ಮಕ್ಕಳ ವಾಕ್ಯವನ್ನು ಓದಿ ನಿಮ್ಮನ್ನು ನೀವು ಕರ್ತನಿಗೆ ಒಪ್ಪಿಸಿಕೊಡ್ರಿ. ಕರ್ತನ ನಿಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ದೇವರೇ, ಈ ಲಾಕ್ಡೌನ್ ಆಗಿರುವಂಥ ಸಂದರ್ಭದಲ್ಲಿ ಅನೇಕ ದುರ್ಬೋಧಕರುಗಳು, ಸುಳ್ಳು ಬೋಧಕರುಗಳು, ಸುಳ್ಳು ಕ್ರೈಸ್ತರು, ದೇವರೇ ನಿಜವಾದ ಪಾತಿವೃತ್ತಿ ಉಳ್ಳಂಥ ದೇವರ ಮಕ್ಕಳನ್ನ ಕೆಡಿಸಿದಾಗೆ, ದೇವರೇ ದೇವ ಭಯಭಕ್ತಿ ಉಳ್ಳಂಥವ್ರನ್ನ ಕೆಡಿಸಿದಾಗೆ ಕಾಪಾಡು ಕರ್ತನೆ. ಅವರೆಲ್ಲರನ್ನ ಸತ್ಯದಲ್ಲಿ ಪ್ರತಿಷ್ಠಪಡಿಸು ದೇವನೇ. ಅವರೊಬ್ಬೊಬ್ಬರನ್ನು ಕಾಪಾಡು, ಅವರೊಬ್ಬೊಬ್ಬರನ್ನು ನಡೆಸು ಸ್ವಾಮಿ. ದೇವರೇ ಅವರೊಬ್ಬೊಬ್ಬರನ್ನು ಕಾಪಾಡಿ ನಡೆಸು. ಕೃಪೆ ತೋರು, ದಯ ತೋರು, ಬಲಪಡಿಸು, ಅದ್ಭುತ ಮಾಡು, ಮಾತು ಕಾರ್ಯಗಳು ಮಾಡು. ನನ್ನ ಕೃಪೆ ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ಸ್ವಾಮಿ. ಆಮೇನ್. ಕರ್ತನಾಗಿರುವಂಥ ಯೇಸು ಕ್ರಿಸ್ತನಿಂದಲೂ, ತಂದೆಯಾದ ದೇವರಿಂದಲೂ, ಪರಿಶುದ್ಧಾತ್ಮನಿಂದಲೂ ನಿಮ್ಮ ಒಬ್ಬೊಬ್ಬರಿಗೂ ಸಮಾಧಾನವು, ಸಂತೋಷವು, ಕೃಪೆಯು, ಸಮಾಧಾನ ಉಂಟಾಗಲಿ. ಗಾಡ್ ಬ್ಲೆಸ್.